ಹೇಳಿ ಸರ್, ಏನಾಗ್ಬೇಕಿತ್ತು? ಇದು ನನ್ನ ಹೆಸರಿಗೆ ಬಂದಿರೋ ಕೊರಿಯರು. ಇದನ್ನ ನಿಮ್ಮ ಕಂಪ್ನಿ ಹತ್ರ ಡೆಲಿವರ್ ಮಾಡಿರೋದು. ಹೌದು ಸರ್, ಈ ಪಾರ್ಸೆಲ್ ನ ನಮ್ಮ ಕಂಪನಿಯಿಂದ ಡೆಲಿವರಿ ಮಾಡಿದ್ದು. ಇದು ಕರ್ಣ ಅನ್ನೋ ಹೆಸರಿಗೆ ಬಂದಿದೆ, ಇವರೇ ಕರ್ಣ. ಇದನ್ನ ಯಾರು ಕಳಿಸಿದ್ದು ಅನ್ನೋ ಇನ್ಫಾರ್ಮೇಶನ್ ಬೇಕಿತ್ತು. ಇದ್ರಲ್ಲಿ ಫ್ರಮ್ ಅಡ್ರೆಸ್ ಯಾಕಿಲ್ಲ? ಸುಮಾರು ಜನ ಸರ್ಪ್ರೈಸ್ ಗಿಫ್ಟ್ ನ ಕಳಿಸ್ತಿರ್ತಾರೆ ಸರ್, ಹಾಗಾಗಿ ಫ್ರಮ್ ಅಡ್ರೆಸ್ ನ ಬೇಡ ಅಂತ ಹೇಳ್ತಾರೆ. ಅಂತ ಟೈಮಲ್ಲಿ ಕವರ್ ಮೇಲೆ ನಾವು ಫ್ರಮ್ ಅಡ್ರೆಸ್ ನ ಹಾಕೋದಿಲ್ಲ. ಆದ್ರೆ ಕಳ್ಸಿರೋ ಅಡ್ರೆಸ್ ಅಲ್ಲಿ ಯಾರು ಇಲ್ಲ ಅಂದ್ರೆ ರಿಟರ್ನ್ ಬರುತ್ತಲ್ವಾ? ಅದನ್ನ ಹೇಗೆ ಕೊರಿಯರ್ ಮಾಡಿದವ್ರಿಗೆ ಇನ್ಫಾರ್ಮ್ ಮಾಡ್ತೀರಾ? ಕವರ್ ಮೇಲೆ ಫ್ರಮ್ ಅಡ್ರೆಸ್ ನ ಬರೆಯಲ್ಲ ಸರ್, ಆದ್ರೆ ನಮ್ ಲೆಡ್ಜರ್ ಅಲ್ಲಿ ಅವ್ರ ಅಡ್ರೆಸ್ ನ ಬರ್ಕೊಂಡಿರ್ತೀವಿ ಸರ್. ಹಾಗಾದ್ರೆ ಅಲ್ಲೇ ನೋಡಿ ಹೇಳ್ಬೋದಲ್ವಾ? ಹಾ ಮೇಡಮ್, ಈಗಲೇ ಚೆಕ್ ಮಾಡಿ ನೋಡ್ತೀನಿ. ಯಾರು ಯಾಕೆ ಹೀಗ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಲಿ. ಹಾ ಸರ್, ಸಿಕ್ತು. ಅಜ್ಜಿ, ಅಜ್ಜಿ, ಏನಾಯ್ತು ಅಜ್ಜಿ? ನಿಧಾನ ಅಜ್ಜಿ, ಏನಾದ್ರು ಏಟಾಯ್ತಾ? ಅಜ್ಜಿ, ನೋವಾಯ್ತಾ ನಿಮ್ಗೆ? ನಿಮ್ಗೇನು ಆಗಿಲ್ಲ ತಾನೆ? ಆಗಿದ್ದಿದ್ರು ಪರವಾಗಿಲ್ಲ, ಆದ್ರೆ ನನ್ ಮೊಮ್ಮಗನಿಗೆ ಎದ್ದು ತಗೊಂಡು ಔಷಧಿ ಎಲ್ಲ ಹೊಡೆದು ಹೋಯ್ತಲ್ಲಮ್ಮ, ಈಗ ನಾನೇನ್ ಮಾಡ್ಲಿ? ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ, ಸಮಾಧಾನ ಮಾಡ್ಕೊಳ್ಳಿ. ಏ ಮುದ್ಕಿ, ಸಾಯಕ್ ನನ್ಕಾರೆ ಬೇಕಿತ್ತಾ ನಿನ್ಗೆ? ಜೀವನ ಸಾಕು ಅಂತ ಅನ್ಸಿದ್ರೆ ಪಕ್ಕದಲ್ಲಿರೋ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿ ಮಲ್ಕೋಬೇಕಾಗಿತ್ತು. ಅದನ್ ಬಿಟ್ಟು ನಮ್ಮನ್ ಸಾಯಿಸಕ್ಕೆ ಯಾಕೆ ಬರ್ತೀರಾ ರೋಡ್ಗೆ? ನಾನೆಲ್ಲವ ನಿಮ್ ಕಾರ್ ಅಡ್ಡ ಬಂದೆ, ನನ್ ಪಾಡಿಗೆ ನಾನು ಹೋಯ್ತಾ ಇರ್ಲಿಲ್ವಾ? ನೀನೇ ಬಂದ್ ಗುದ್ಬಿಟ್ಟೆ, ಸ್ವಲ್ಪ ನೋಡ್ಕೊಂಡು ಗಾಡಿ ಓಡ್ಸಕ್ ಆಗಲ್ವಾ? ಓಹೋ, ಈ ರಸ್ತೆ ಏನ್ ನಿನ್ ಗಂಡಂದು? ನೀನ್ ಮಾತ್ರ ಬೇಗ ಬೇಕಾದಾಗೆಲ್ಲ ನಡ್ಕೊಂಡು ಹೋಗ್ಬೋದು, ನಾವ್ ಕಾರ್ ನವರು ನೋಡ್ಕೊಂಡು ಓಡಿಸ್ಬೇಕು ಅಲ್ಲ? ನೆಟ್ಟಗ್ ನಡಿಯಕ್ ಆಗ್ತಾ ಇರೋ ಮುದುಕ್ರೆಲ್ಲ ಮನೇಲಿ ಕೂತ್ಕೋಬೇಕು ತಾನೆ? ಯಾಕ್ ರಸ್ತೆಲೆಲ್ಲ ಓಡಾಡ್ತಾ ಕಾರ್ ಅಡ್ಡ ಬರೋದು? ಮಾಡೋದ್ ಮಾಡ್ಬಿಡೋದು, ಆಡೋದ್ ನೋಡು. ಮೊದ್ಲು ದೊಡ್ಡ ಮನುಷ್ಯರಿಗೆ ಅತಿ ಆಗ್ತಿದೆ ನೀವ್ ಆಡ್ತಿರೋದು ಮೇಡಮ್. ಅಕ್ಕ, ನಮ್ಗೆ ಇವ್ರ ಸುದ್ದಿ? ನಾವ್ ಹೋಗೋಣ ಬಾ. ಇರು ಗ್ರೀಷ್ಮ. ಏನಂದ್ರೆ ಮೇಡಮ್, ನೀವು ನಡಿಯಕ್ ಆಗ್ದಿರೋ ಮುದುಕ್ರೆಲ್ಲ ಮನೇಲಿ ಇರ್ಬೇಕಾ? ಮನೇಲೇ ಕೂತ್ಕೊಂಡ್ ತಿನ್ನಕ್ಕೆ ಎಲ್ರು ನಿಮ್ ಹಾಗೆ ಶ್ರೀಮಂತರಾಗಿರ್ತಾರೆ ಅನ್ಕೊಂಡಿದೀರಾ? ಅಜ್ಜಿ ಎಲ್ಲಿಗ್ ಹೋಗ್ತಿದ್ರು, ಅವ್ರ ಕೈಯಲ್ಲಿ ಏನಿತ್ತು ಅಂತ ನಿಮ್ಗೆ ಏನಾದ್ರೂ ಗೊತ್ತಾ? ಅದನ್ ಕಟ್ಕೊಂಡ್ ನಾನೇನ್ ಮಾಡ್ಲಿ? ಅವ್ರ ಬದುಕ ಅವ್ರಿಗೆ, ನನ್ ಬದುಕ್ ನನಗೆ. ಅವ್ರವ್ರ ಬದುಕನ್ನ ಅವ್ರವ್ರೇ ಬದುಕ್ತಿರ್ತಾರೆ ಮೇಡಮ್, ಹಾಗಂತ ಕಾರಲ್ಲಿ ಹೋಗೋರ್ ಮಾತ್ರ ಬದುಕ್ಬೇಕು ಅಂದ್ರೆ ಆಗಲ್ಲ ಅಲ್ವಾ? ಅವ್ರಂತವ್ರ ಬೆವ್ರಿಂದಾನೆ ನೀವ್ ಈ ತರ ಆರಾಮಾಗಿ ಕಾರಲ್ಲಿ ಓಡಾಡ್ತಿರೋದು ನೆನಪಿರ್ಲಿ. ಅವ್ರ ಪಾಡಗ ಅವ್ರ ರಸ್ತೆ ದಾಟ್ತಿದ್ರೆ ನೀವೇ ನೋಡ್ದೆ ಕಾರಲ್ಲಿ ಗುದ್ದಿ ನಡಿಯಕ್ಕಾಗಿಲ್ಲ ಅಂದ್ರೆ ಮನೇಲಿರಿ ಅಂತಿದ್ದೀರಲ್ಲ, ಇದ್ ನಿಮ್ಗೆ ಸರಿ ಅನ್ಸ್ತಿದ್ಯಾ ಮೇಡಮ್? ಅವ್ರಿಗ್ ನೀವ್ ಹೇಳ್ದಾಗೆ ನಿಮ್ಗೂ ಕಾರ್ ಓಡ್ಸಕ್ ಬರಲ್ಲ ಅಂದ್ರೆ ನೋಡ್ಕೊಂಡ್ ಮನೇಲಿರಿ ಅಂದ್ರೆ ನೀವ್ ಸುಮ್ನಿರ್ತೀರಾ? ಏಯ್, ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಪ್ರಜ್ಞೆ ಇರ್ಲಿ. ನನ್ ಪ್ರಜ್ಞೆ ನೆಟ್ಟಿಗೆ ಇದೆ ಮೇಡಮ್, ನೀವೇ ಪ್ರಜ್ಞೆ ಇಲ್ದೆ ಪಾಪ ಅಜ್ಜಿಗ್ ಗುದ್ದಿ ಅವ್ರ ಮೊಮ್ಮಗನ್ ತಗೊಂಡ್ ಹೋಗ್ತಿದ್ದ ಔಷಧಿ ಎಲ್ಲ ಹಾಳ್ ಮಾಡಿದೀರಾ. ನಿನಗೇನ್ ಗೊತ್ತಿಲ್ಲ ತಾನೆ, ಸುಮ್ನೆ ನಿಂತ್ಕೋ. ಗುದ್ದುಸ್ಕೊಂಡಿರೋ ಮುದ್ಕಿನೇ ಬಾಯಿ ಮುಚ್ಕೊಂಡು ನಿಂತ್ಕೊಂಡಿದ್ದಾಳೆ, ನೀನ್ ನೋಡಿದ್ರೆ ರಾಮಾಯಣ ಮಾಡ್ತಾ ಇದೆಯಲ್ಲ. ಅವ್ರು ಮಾತಾಡದೆ ಸುಮ್ನಿದ್ದಾರೆ ಅನ್ನ ಮಾತ್ರಕ್ಕೆ ನೀವ್ ಮಾಡಿದ್ ಸರಿ ಆಗ್ಬಿಡಲ್ಲ ಮೇಡಮ್. ತಪ್ಪನ್ನ ತಪ್ಪು ಅಂತ ಹೇಳೋದಕ್ಕೆ ನಂದವ್ರ ಪರವಾಗಿ ನಿಂತ್ಕೊಳ್ಳಕ್ಕೆ ಯಾವ ಸಂಬಂಧನೂ ಬೇಕಾಗಿಲ್ಲ. ಮನುಷ್ಯತ್ವ ಒಂದಿದ್ರೆ ಸಾಕು.
ಅದ್ ನಿಮ್ಗಿರೋ ಹಾಗೆ ಕಾಣಿಸ್ತಾ ಇಲ್ಲ. ಉಚ್ಚೆ ಬಾಯಿ ಸಾಕು. ಮನುಜ ಸುಮ್ನಿರು. ನಾವು ರಸ್ತೆಲ್ ನಿಂತು ಜಗಳಾಡೋದ್ ಬೇಡ, ನನ್ ಮಾತ್ ಕೇಳು. ಅದನ್ನ ಈ ಮೂರ್ಖಾಸಿನ ಸಾಹಿತ್ಯ ಅಂತ ಹೇಳಿ ನೀವು? ನಾಲ್ಗೆ ಹಾವಿನ ಹಾಗ ಹರಿ ಬಿಡ್ತಾ ಇದ್ದಾಳೆ, ನೋಡ್ಕೊಂಡು ಸುಮ್ನೆ ಇರ್ಬೇಕಾ ನಾನು? ಮಾಡಿರೋ ತಪ್ಪನ್ನ ಒಪ್ಕೊಂಡು ಕ್ಷಮೆ ಕೇಳಿದ್ರೆ ನಾನ್ ಯಾಕೆ ಮಾತಾಡ್ಲಿ ಮೇಡಮ್? ತಪ್ಪು ಮಾಡಿ ಮೇಲಿನ ಮೇಲೆ ಅದನ್ನ ಸಮರ್ಥನೆ ಮಾಡ್ಕೋತಾ ಇದ್ದೀರಲ್ಲ. ತಪ್ಪು ಸರಿ ಮಾತಾಡಕ್ಕೆ ನೀನ್ ಯಾರೆ? ನೀನೇನ್ ಜಡ್ಜ? ಕಣ್ಣು ಎದುರುಗಡೆ ನಡೆದಿರೋ ತಪ್ಪನ್ನ ತಪ್ಪು ಅಂತ ಹೇಳಕ್ಕೆ ಜಡ್ಜೆ ಆಗ್ಬೇಕಾಗಿಲ್ಲ ಮೇಡಮ್. ಅಜ್ಜಿ ಮೊಮ್ಮಗನ್ ಟ್ರೀಟ್ಮೆಂಟ್ಗೆ ಅಂತ ಮೆಡಿಸಿನ್ಸ್ ತಗೊಂಡ್ ಹೋಗ್ತಿದ್ರು, ಎಲ್ಲ ಒಡೆದು ಹಾಳಾಗಿದೆ. ಈಗ ಅದನ್ನ ಯಾರು ಅವ್ರಿಗೆ ಕೊಡ್ತಾರೆ? ಆಗಿರೋ ನಷ್ಟನ ಯಾರು ಅವ್ರಿಗೆ ತುಂಬಿಕೊಡ್ತಾರೆ ಮೇಡಮ್? ಒಡೆದು ಹೋಗಿರೋದು ಮೂರ್ಖಾಸಿನ ಔಷಧಿ, ಅದಕ್ಕೆ ಯಾವ್ದೋ ಜೀವನೇ ಹೋಯ್ತು ಅನ್ನೋ ತರ ಮಾತಾಡ್ತಾ ಇದೆಯಲ್ಲ ನೀನು. ನನ್ ಉಗುರಿಗೆ ಹಾಕೋ ನೇಲ್ ಪಾಲಿಶ್ ಇದಕ್ಕಿಂತ ಜಾಸ್ತಿ ಬೆಲೆ ಬಾಳತ್ತೆ. ನಿಮ್ ಔಷಧಿಗೆ ಬೇಕಾಗಿದ್ದಕ್ಕಿಂತ ಮೂರ್ ಪಟ್ಟು ಹಣ ಇದ್ರಲ್ಲಿದೆ. ಯಾರದು? ಬ್ಲಾಕ್ ರೋಸ್, ಏಟ್ ಕ್ರಾಸ್, ಡೆಡ್ ಎಂಡ್, ಸೋಗಲ. ಇದೇನಣ್ಣ ಬ್ಲಾಕ್ ರೋಸ್ ಅಂತ ಇದೆ? ಮೇಡಮ್, ಕಳಿಸಿರೋ ಹೆಸರು ಯಾಕೆ ಬ್ಲಾಕ್ ರೋಸ್ ಅಂತ ಇದೆ? ಅದ್ ನಿಜವಾದ ಹೆಸರಲ್ಲ ಅಂತ ಕೇಳಿದ್ರೇನೆ ಗೊತ್ತಾಗುತ್ತಲ್ವಾ? ಇಲ್ಲ ಸರ್, ಕೆಲವೊಂದ್ಸಲ ಕಂಪ್ನಿಗಳಿಂದನು ಕೊರಿಯರ್ಗಳು ಹೋಗುತ್ತೆ, ಆಗ ಇಂಥ ಹೆಸರುಗಳಿರುತ್ತೆ ಸರ್. ಹೇಗೋ ಅಡ್ರೆಸ್ ಗೊತ್ತಾಗಿದೆ, ನಾವ್ ಯಾಕೆ ಅಲ್ಲಿಗೆ ಹೋಗಿ ಚೆಕ್ ಮಾಡಬಾರ್ದು? ಎಸ್, ಸಿಂಚು ಹೇಳಿದ್ ಕರೆಕ್ಟ್ ಇದೆ. ಆ ಬ್ಲಾಕ್ ರೋಸ್ ನ ಅದಿರೋ ತೋಟಕ್ಕೆ ಹೋಗಿ ಭೇಟಿಯಾಗಿ. ತಗೊಂಡು ಹಾಳಾಗ ಹೋಗಿ. ಏನ್ ಮೇಡಮ್ ಭಿಕ್ಷೆ ಆಗ್ತಿದ್ದೀರಾ? ಏನ್ ಮಹಾರಾಜನ್ ಮೊಮ್ಮಗಳು ಇವಳು, ತಾಂಬೂಲ ತಟ್ಟೆಲಿ ಇಟ್ಕೊಡಕ್ಕೆ ಭಿಕ್ಷೆನೆ ಕಣೆ? ತಗೊಂಡ್ ಹೋಗ್ತಾ ಇರೋ ಭಿಕ್ಷೆ ಹಾಕೋಕೆ ಬರೀ ಹಣ ಇದ್ರೆ ಸಾಲದು ಮೇಡಮ್, ಅಹಂಕಾರ ಇಲ್ದೆ ದಾನ ಮಾಡೋ ಉದಾರ ಮನ್ಸು ಇರ್ಬೇಕು. ನಿಮ್ಮಂತ ಸಣ್ಣ ಮನ್ಸು ಇರೋರ್ ಎಸೆಯೋ ಹಣನ ಎತ್ಕೊಂಡ್ ಕಣ್ಣಿಗೆ ಹೊತ್ಕೊಳ್ಳೋ ಅನಿವಾರ್ಯತೆ ಸ್ವಾಭಿಮಾನ ಇರೋ ಮನುಷ್ಯರಿಗೆ ಇರಲ್ಲ ಮೇಡಮ್. ನಿಮ್ಮಿಂದ ಈ ಅಜ್ಜಿಗ್ ನಷ್ಟ ಆಗಿದೆ, ನೀವ್ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಕೇಳ್ತಿರೋದಷ್ಟೇ. ಬೇಡ್ಕೋತಿರೋದಲ್ಲ ಮೇಡಮ್, ಹಕ್ಕಿಂದ ಕೇಳ್ತಿರೋದು. ನಿಮ್ ಹಣ ನೀವೇ ಇಟ್ಕೊಳ್ಳಿ ಮೇಡಮ್, ನೀವೇ ಹಾಳಾಗಿರೋ ಮೆಡಿಸಿನ್ಸ್ ಅಜ್ಜಿಗ್ ಬಂದು ವಾಪಸ್ ಕೊಡಿಸಿ. ನಾನ್ ಯಾಕೆ ಕೊಡಿಸ್ವಿ? ಬೇಕಾದ್ರೆ ಬಿಸಾಕಿರೋ ಹಣನ ಎತ್ಕೊಂಡು ನೀನೇ ಕೊಡಿಸು ಹೋಗು. ನೀವ್ ದೊಡ್ಡವರೇ ಇರ್ಬೋದು ಮೇಡಮ್, ಅಜ್ಜಿ ಬಡವರಾಗಿರ್ಬೋದು, ಆದ್ರೆ ಸ್ವಾಭಿಮಾನಕ್ಕೆ ನಮ್ಮ ಹತ್ರ ಬಡತನ ಇಲ್ಲ.